ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾವ್ರು. ಈಗಾಗಲೇ ವೈದ್ಯಕೀಯ ರಂಗದಲ್ಲಿ ನಡೆದಿರುವಂಥ, ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಾದಂಥ ಒಂದು ದಾಳಿ, ಸಾಮೂಹಿಕ ನೋವು ಏನೋ ಎಂತೋ ನಡೆದದ, CBI ತನಿಖೆ ನಡೆದದ, ಮತ್ತೊಂದು ನಡೆದದ. ಆದರೆ ಇಡೀ ದೇಶ ತುಂಬ ಸದ್ದು ಮಾಡಲಿಕ್ಕತ್ತದ. ಅಟ್ಲೀಸ್ಟ್ ಸದ್ರೆ ಮಾಡ್ತಾ ಇದೆಯಲ್ಲಪ್ಪ ಅನ್ನೋ ಸಮಾಧಾನ ಅದ ಜನಸಾಮಾನ್ಯರಿಗೆ. ಯಾಕಂತಂದ್ರೆ ಇಂಥ ಅನೇಕ ಕೇಸ್ಗಳು ಈ ದೇಶದಲ್ಲಿ ಮುಚ್ಚೋಗುವಂಥ ನಾನು ನೋಡ್ತಾ ಇದ್ದೀವಿ. ಅದೂ ಅಲ್ಲ, ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಅಂತ ತಿಳ್ಕೊಂಡಿಷ್ಟು ಜನ ಸ್ಪಂದಿಸ್ತಾ ಇದ್ದಾರೆ, ಜೊತೆಗಾರರು ಫ್ರೆಂಡ್ಸ್ ಎಲ್ಲ ಕುಡ್ಕೊಂಡು ಅದಂತ ಅನ್ಯಾಯಕ್ಕೆ ಖಂಡಿಸ್ತಾ ಇದ್ದಾರೆ. ಇವತ್ತು ಇಡೀ ದೇಶ ತುಂಬ ಇದು ವ್ಯಾಪಿಸ್ಲಿಕ್ಕಾಗ್ತದೆ. ಇದು ನಿಜವಾಗಿಯೂ ಖಂಡನಾರ್ಹವಾದ ವಿಷಯ, ಯಾರೋ ಮಾಡಲಿಲ್ಲ ಅವರು. ಮತ್ತು ಇದನ್ನು ಯಾರೂ ಮುಚ್ಕೊಳ್ಳಿ ಅಥವಾ ಇದನ್ನು ತೆರೀಲಿ, ಮುಚ್ಚುವುದು ತೆರೆಯೋದು ಇಲ್ಲಿಲ್ಲ, ಸತ್ಯ ನಡೆದು ಹೋಗಿದೆ. ಪಾಪ ಒಬ್ಬ ಹೆಣ್ಮಗಳು, ಅದರೂ ವೈದ್ಯಕೀಯ ವಿದ್ಯಾರ್ಥಿನಿ, ಆ ಹೆಣ್ಮಗಳ ಮೇಲಾದಂಥ ಒಂದು ದಾಳಿ ಇರೋದಲ್ಲ, ಇದು ಅತ್ಯಂತ ನೋವಿಂದು. ಅಷ್ಟಲ್ಲ, ಇದನ್ನು ಮೇಲಿನ ನಡೀತಾನೆ ಇರ್ತಾರೆ ಅದು ದಾಳಿಗಳು, ಯಾವುದೇ ಹೆಣ್ಣು ಮಗುವಿನ ಮೇಲೆ. ಇದು ಈ ದೇಶದಲ್ಲಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅನೇಕ ಜನರಲ್ಲಿ ಯಾವ ಜೀವ ಆದರೂ ಅಷ್ಟು, ಇವತ್ತು ವೈದ್ಯರದಿರ್ಬೋದು, ಜನಸಾಮಾನ್ಯರದಿರ್ಬೋದು, ಟೆಕ್ನಿಷಿಯನ್ಸ್ ಅದಿರ್ಬೋದು, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಾನೆ ಇರ್ತದೆ. ಇಂಥ ನಡೀಬಾರ್ದು ರೀ ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಅದು ಹಂಗೆ ಚರ್ಚೆ ಆಗ್ತಾನೆ ಇರ್ತದೆ, ಅದು ನಡೀತಾನೆ ಇರ್ತದೆ. ಈಗ ನಡೆದದ ಇಡೀ ದೇಶ ತುಂಬ ಸ್ಪಂದನೆ ಸಿಗಲಿಕ್ಕತ್ತದೆ. ಅದರಲ್ಲೂ ವೈದ್ಯರೆಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ, ಡಾಕ್ಟರ್ಸ್ ಎಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಮೆಚ್ಚುವಂಥ ವಿಷಯ. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರೋಧಿಗಳೆಲ್ಲನೂ ಇವತ್ತು ಈ ವಿಷಯವನ್ನು ತೆಗೆದುಕೊಂಡು ಧೋಳದಾಗಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಅನ್ನೋದಿಷ್ಟೇ ಸಂದರ್ಭದಲ್ಲಿ ರಾಜಕೀಯ ಆಗಬಾರ್ದು, ಅರ್ಧ ಆಗಿದೆ. ಇದರಲ್ಲಿ TMC ಅವ್ರದ್ದಾಗಿರ್ಬೋದು, ಅದರ ಮುಖಂಡರಾದಂಥ ಮಮತಾ ಬ್ಯಾನರ್ಜಿ ಅವ್ರದ್ದಾಗಿರ್ಬೋದು, ವಿರೋಧಿ ಪಕ್ಷಗಳಾದಂಥ BJP ಸುವೇಂದು ಅಧಿಕಾರಿದಾಗಿರ್ಬೋದು, ಅಲ್ಲಿ ಇದರಲ್ಲೇ ಮೇಲೆ ನಮ್ಮ ವೆಸ್ಟ್ ಬೆಂಗಾಲ್ದಲ್ಲೇ, ಅಥವಾ ಇನ್ನುಳಿದು ಯಾವುದೇ ಆಗಿರ್ಬೋದು, ಇವು ರಾಜಕೀಕರಣಗೊಳ್ಳಾರದ ನಿಜವಾಗಿಯೂ ಅನ್ಯಾಯಕ್ಕೊಳಗಾದ ಅವರಿಗೆ ನ್ಯಾಯ ಸಿಗಿಸುವಂಥದ್ದು ವ್ಯವಸ್ಥೆ ಆಗಬೇಕು. ಈಗ BJP ಪರ ಇದ್ದಂಥ ವ್ಯಕ್ತಿ ಏನೋ ಮಾಡಿದಾನಂತೇಳಿ ಅವ್ನು ಬೆನ್ನತ್ತಿದ್ದು, ಅಥವಾ ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿಯವ್ರು ಮಾಡಿದಾರಂತ ಬೆನ್ನತ್ತಿದ್ದು, ಯಾರು ಮಾಡಿದ್ದಾರೆ? ಇಲ್ಲಿ ಪಾರ್ಟಿ ಇರುವುದಿಲ್ಲ, ಪಾರ್ಟಿ ಕೆಲಸ ಮಾಡೋದು ಯಾವ ಪಾರ್ಟಿಯವ್ರು ಹೇಳುವುದಿಲ್ಲ. ಎಲ್ಲ ಪಾರ್ಟಿಗಳನ್ನು ಒಳ್ಳೆ ಕೆಲಸ ಮಾಡಪ್ಪತ್ತು ಮೇಲ್ಪದ್ರೆ ಹೇಳ್ತಾವೆ, ಒಳಗಂತಿ ಮಾತು ಬೇರೆ, ಏನು ನಡೀತಾವೆ ನಮಗೆಲ್ಲ ಗೊತ್ತಿದ್ದ ವಿಷಯ. ಆದರೆ ಪಾರ್ಟಿಗಿಂತ ಇಂಪಾರ್ಟೆಂಟ್ ಅಂದರೆ ಅದು ನಡೆದ ಘಟನೆ ಏನು ಅಂದಾಗ ಸಹಜವಾಗಿ ಅದು ಮೊದಲು ಏನೂ ಇರಲಿ, ಯಾವ ಕಾರಣಕ್ಕಾಗಿದನು, ಯಾರು ತಪ್ಪದನೋ, ಯಾರು ಒಪ್ಪದನೋ, ಆ ಮಾತು ಬೇರೆ. ಆದರೆ ಒಂದು ಅತ್ಯಾಚಾರ ನಡೆದ ಮೇಲೆ ಕೊಲೆ ಆಗಿದನು ಕೂಡ, ಅದು ಯಾರೋ ಇದ್ದರೂ ಅದು ಅದು ಮಾಡಿದವರು ಶಿಕ್ಷೆ ಆಗಲೇಬೇಕು. ಅದನ್ನು ಆ ನೆಲೆಯಲ್ಲಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲೇ ವೆಸ್ಟ್ ಬೆಂಗಾಲ್ ವಿರೋಧ ಪಕ್ಷಗಳು, ಸ್ವತಃ ಆಡಳಿತಾರೂಢ ಪಕ್ಷನೂ CBI ಕೇಳ್ಕೊಳ್ತಾ ಇದ್ದ. ನೋಡ್ರಿ, ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನೀವು ಭಾನುವಾರ ಒಳಗೆ, ಅಂದರೆ ಸಂಡೆ ಒಳಗಾಗಿನ ನೀವು ಯಾರು ಅವರು ತಪ್ಪಿತಸ್ಥರು ಹುಡುಕಿಕೊಡ್ರಿ ನಮಗೆ ಅಂತೇಳಿ ಕೇಳ್ತಾ ಇದ್ದಾರೆ. CBI ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾವ CBI ನಮ್ಮ ರಾಜ್ಯದಲ್ಲಿ ತನಿಖೆ ಮಾಡೋದು ಬೇಡ ಅಂತ ಹೇಳೋದು ಹೇಳ್ತಾರೋ ನಮ್ಮ ಮಮತಾ ಅವರು, ಇವತ್ತು CBI ಹೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಿ ಮಾಡಿರಿ, ಭಾನುವಾರ ಒಳಗೆ ಅದು ಹಿಡೀರಿ ಅಂತ. ಅದು ಸಾಧ್ಯನ ಅವ್ರಿಗೆ ಅಣ್ಣು ಸಹಿತ ಅವ್ರಿಗೆ ಬಿಟ್ಟು ವಿಷಯ. ಯಾಕೆಂದರೆ CBI ಎಂಟರ್ ಆಗ್ಯದ, ಅಲ್ಲಿ ಲೋಕಲ್ ಪೊಲೀಸವ್ರಿಗೆ ಸಹಕಾರ ಮಾಡಿದ್ರೆ ಅಂತ ತಿಳ್ಕೊಳ್ಳು, ಯಾಕಂದ್ರೆ ಮಾಡಲೇಬೇಕಂತ ವಿಷಯ. ಮತ್ತು ಇಡೀ ಇವತ್ತು ವೈದ್ಯಕೀಯ ವಲಯದ ಒಲವನ್ನು ಎಲ್ಲರೂ ಪಡ್ಕೊಂಡು ನೋಡೋರು ಇಲ್ಲಿ ರಾಜಕಾರಣಿಗಳು, ಯಾವುದೇ ಪಕ್ಷದವ್ರು ಇರಲಿ, ನಾವು ಸಜ್ಜನಪ್ಪ, ನಾವು ಮಾಡ್ತೀವಿ ನಿಮ್ಮ ಕೆಲಸ, ನಾವು ಹಂಗೆ ಓಡಾಡ್ತಾ ಇದ್ದಾರೆ, ಓಡಾಡಲಿ. ಅದೇ ಕಾಲಕ್ಕ ನಮ್ಮ BJP ಪಕ್ಷ ಸಹಿತ ಅವರು ನಾವು ಈ ವಿಷಯದಲ್ಲಿ ಕೆಲಸ ಮಾಡೋಣ ಅಂತ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಏನೂ ಮಾಡಿರಿ, ಯಾರಾದರೂ ಯಾವುದೇ ಪಕ್ಷವ್ರು ಮಾಡಿರಿ, ಆದರೆ ತಪ್ಪಿತಸ್ಥರು ಯಾರಿದಾರೆ ಅವ್ರನ್ನ ಗುರುತ ಹಿಡಿದು ಐಡೆಂಟಿಫೈ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ. ಅಂದಾಗ ಆ ವೈದ್ಯಕೀಯ ವಿದ್ಯಾರ್ಥಿನಿಗೆ ಒಂದು ನ್ಯಾಯ ಒದಗಿಸಿದಂಗೆ, ಮತ್ತು ಅವಳ ನೋವಿನಲ್ಲಿ ನಾವೆಲ್ಲರೂ ಪಾಲುದಾರರಾದಂಗೆ. ಎಲ್ಲಿವರೆಗೆ ಸಾಧ್ಯ ಆಗೋದಿಲ್ಲೋ ಅದು ಇದೇ ರೀತಿ ಹೋಗ್ಬೋದು. ಆದರೆ ಇದನ್ನು ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾ ಮಾಡ್ತಾ ಹೋದ್ರಲ್ಲಿ ಏನು ಆರೋಪಿಸಿಲ್ಲ. ಯಾಕೆಂದರೆ ಮಮತಾ ಬ್ಯಾನರ್ಜಿಯವರು ಬುದ್ಧಿವಂತರು, ಮೋದಿಯವರು ಬುದ್ಧಿವಂತರು, ಸುವೇಂದು ಅಧಿಕಾರಿನೂ ಬುದ್ಧಿವಂತರು, ಎಲ್ಲರೂ ಬುದ್ಧಿವಂತರು. ಹೋಗಿದ್ದು ಯಾರೂ ಬುದ್ಧಿವಂತರ ನಡೆದ ಘಟನೆಯನ್ನು ಕೆಟ್ಟ ಘಟನೆ ಅಂತ ಮೇಲೆ ಹಾಕ್ಕೊಳ್ಳೋದಿಲ್ಲ, ಅದನ್ನು ಇನ್ನೊಬ್ಬರು ಹಾಕ್ತಾ ಇರ್ತಾರೆ. ಅದು ಒಳ್ಳೆಯದ ನಾನು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ, ಅದು ಮಾತು ಬೇರೆ. ಯಾಕೆ ಅನೇಕರು ಏ ನಾನು ಮಾಡಿದ್ರಿ, ಆ ಗುರಿ ಗಡಿಸೋ ನಾನು ದೇವರ ನಿರ್ಮಾಣ ಮಾಡೋದು ನಾನು ಅನ್ವೇಷಣೆ ಮಾತಾಡೋದಂತ ಇದ್ದಾರೆ. ಅಷ್ಟೇ ಆಗ್ರಿ, ನಾವು ಕೇಳಿದ್ವಿ ಇಲೆಕ್ಷನ್ ಮೊನ್ನೆ ಇಲೆಕ್ಷನ್ ಅಲ್ಲ, ಸ್ವತಃ ಮೋದಿಯವ್ರನ್ನ ಪರಮಾತ್ಮ ಅನ್ವೇಷಣೆ ಮಾಡಿ ಮಾತಾಡಿದ್ದಾರೆ. ಇವೆಲ್ಲ ನಡೆಯುವನ್ನ ಅದು ಮಾತು ಬೇರೆ, ಅದು ಯಾವುದೋ ರೀತಿ ನಾವು ನೋಡೋಣ ಅದನ್ನು. ಆದರೆ ಇಲ್ಲಿ ನೋಡುವಂಥ ವಿಷಯ ಏನಪ್ಪ ಅಂತಂದರೆ, ಆ ಹೆಣ್ಣು ಮಗುವಿಗೆ ಒಂದೇನು ಆಕೆ ಮೇಲೆ ದಾಳಿ ಆಗ್ಯದ, ನೋವು ಕೊಟ್ಟು ಕೊಲೆ ಆಗ್ಯದ. ಅದನ್ನು ಇನ್ನೊಂದು ಕಡೆಯಲ್ಲಿ ಮತ್ತೊಂದು ನ್ಯೂಸ್ ನೋಡಿದ್ವಿ ನಾವು, ಅಲ್ಲಿ ಪಾಪ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಪಾಪ ಅವಳ ಮೇಲೆ ಅತ್ಯಾಚಾರ ಎಸಗೆ
ಕಲ್ಲಿನಿಂದ ಹೆಚ್ಚು ಕೊಲೆ ಮಾಡಿದ್ದು ನಾವು ನೋಡ್ತಾ ಇದ್ವಿ. ಇದೇನಿದೆ ಅಂತ, ಇದ್ಯಾವ ಮನಸ್ಥಿತಿ, ಇದ್ಯಾಕೆ ಬದಲಾಗ್ತಾ ಇಲ್ಲ ನಮ್ಮಲ್ಲಿ ಅಂತ ಮೇಲೆ ನಡೀತಾನೆ ಇದ್ದಾವೆ. ಇವತ್ತು ಹಿಂದುಳಿದ ವರ್ಗಗಳ ಮೇಲೆ ಆಗಿರ್ಬೋದು, ದಲಿತ ಹೆಣ್ಮಕ್ಳ ಮೇಲೆ ಆಗಿರ್ಬೋದು, ಮುಂದೆ ಮೈನಾರಿಟಿ ಹೆಣ್ಮಕ್ಳ ಮೇಲೆ ಆಗಿರ್ಬೋದು, ಯಾರ ಮೇಲಾದರೂ ಈ ಪುರುಷ ಪ್ರಧಾನ ಸಮಾಜದಲ್ಲೇ ಈ ಪುರುಷರು ಇದನ್ನ ಯಾಕೆ ಮಾಡ್ತಾ ಇದ್ದಾರಂತ, ಇದು ಮಾಡೋ ಅವಶ್ಯಕತೆ ಅದಾನೆ ಇಂಥದ್ದೆಲ್ಲ ಅಂತ. ನೋಡಿ ಅವರು ಅವ್ರಿಗೆ ಏನು ತಿಕ್ಕಾಡಿರ್ಬೋದು, ಭಿನ್ನಾಭಿಪ್ರಾಯ ಇರ್ಬೋದು, ಮಾತಾಡಬೇಕು, ಚರ್ಚೆ ಮಾಡಬೇಕು, ಬೇಡ ಹೆಸರು ದೋಸ್ತಿ ಬಿಡಬೇಕು, ಅಲ್ಲಿ ಮಟ್ಟ ಇರಬೇಕು ವಿನಃ ಅದು ಮುಂದಿನದಲ್ಲ. ಅವ್ರ ವೈಯಕ್ತಿಕ ದೋಸ್ತಿ ಇಲ್ಲಿ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಆಗುವುದು ಏನಪ್ಪ ಅಂದರೆ ಕೊಲೆಯಾಗಿರುವಂಥ ಘಟನೆ. ಅದು ಒಬ್ಬ ಹೆಣ್ಮಗಳ ಮೇಲೆ ಅವಳ ಒಂದು ಮನಸ್ಸಿನ ಮೇಲೆ ಶರೀರ ಮೇಲೆ ಗಾಯ ಮಾಡಿದಂಥ ವಿಷಯ ಅಂತ ದೊಡ್ಡ ವಿಷಯ ಇಶ್ಯೂ ಆಗ್ತಿದ್ದು ಎಲ್ಲ ಮತ್ತಿಲ್ಲ. ಆ ಹಿನ್ನೆಲೆಯಲ್ಲ ಇವತ್ತು ಕೋಲ್ಕತ್ತಾದಲ್ಲಿ ಅಲ್ಲಿಯೂ ಹಿಂದೂ ಕಮ್ಯುನಿಸ್ಟ್ ಪಾರ್ಟಿ ಅನ್ನೋದು ಆಡ ತೆರೆದಿತ್ತು. ಆ ಪಾರ್ಟಿಯ ಏನಪ್ಪ ಅಂದರೆ ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಇದ್ದಿದ್ದು. ಅವರು ಜೋರ್ದಾರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದನ್ನು ನೀವು ಯಾರು ತಪ್ಪಿಸ್ತಾರದಾರೆ, ಹುಡುಕ್ರಿ, ಶಿಕ್ಷೆ ಕೊಡೋದ್ರಿ ಅಂತ ಬೆನ್ನು ಹಚ್ಚಿದ್ದಾರೆ ಅಲ್ಲಿ. ಅದರ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿಯೂ ಏನಪ್ಪ ಅಂತಂದ್ರೆ ಈ ಕಳೆದ 4 ದಿನಗಳಿಂದ ಮೂಮೆಂಟ್ ಮಾಡ್ತಾಯಿದ್ದಾರೆ ಅಲ್ಲಿ ಡಾಕ್ಟರ್ಸು ಮತ್ತಿರೋದವರು ಎಲ್ಲರೂ, ಇಲ್ಲ ಬಾಯಿ ಶಿಕ್ಷೆ ಆಗಬೇಕು ಅಂತ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಬೀದಿಗಿಳಿತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿಯೂ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಲ್ಲ, ಅಲ್ಲಿ ಉಳಿದ ಮಹಾರಾಷ್ಟ್ರ ಜೊತೆಗೆ ಬದಿಯ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಇಲ್ಲೂ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಒಪಿಡಿ ಅಂದರೆ ಹೊರ ರೋಗಿಗಳನ್ನು ನೋಡುವಾಗಿಲ್ಲಪ್ಪ ನಾವು ಅಲ್ಲಿ ತುರ್ತಿದ್ದಷ್ಟು ನೋಡ್ತೀವಿ ಅಂತೇಳಿ ಇಲ್ಲೂ ಇವರು ವಿರೋಧ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅಂದರೆ ಇಲ್ಲಿ ಆಂಧ್ರದಲ್ಲಿ ಅದೇ ರೀತಿ ಆಗಿದೆ, ಜಾರ್ಖಂಡದಲ್ಲೂ ಅಲ್ಲಿ ವೈದ್ಯರು ವಿರೋಧ ಮಾಡ್ತಾ ಇದ್ದಾರೆ. ಇಡೀ ದೇಶದ ತುಂಬ ಎಲ್ಲ ವೈದ್ಯರು ಎಲ್ಲ ವೈದ್ಯಕೀಯ ಕಾಲೇಜುಗಳ ಜನ ಇದು ವಿರೋಧ ಮಾಡಿ ಖಂಡಿಸ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಸಹಿತ ವೈದ್ಯರು, ಅಥವಾ ತಾಲೂಕು ಮಟ್ಟದಲ್ಲಿ ಸಹಿತ ವೈದ್ಯರು ಇದರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಇದೊಂದು ಒಂದು ಒಳ್ಳೆಯ ಸೂಚನೆ ಹೋದ, ಯಾಕಂದರೆ ಇತ್ತೀಚೆಗೆ ಯಾವುದೇ ಘಟನೆ ನಡೆದ್ರೂ ಸಹಿತ ಆಗ ಲಕ್ಷ ಕೊಡುವಂಗಿಲ್ಲ ನಮ್ಮ ಜನರೇ, ಆಯ್ತು ಬಿಡಪ್ಪ ನಡೀತದೆ ಅಂತೇಳಿ ಸುಮ್ಮನೆ ಹೋಗಿಬಿಡ್ತಿರ್ತೀವಿ. ಬಟ್ ಈ ಸಲ ಮಾತ್ರ ಒಂದು ಪ್ರಜ್ಞಾವಂತ ಹೆಣ್ಣುಮಗಳ ಮೇಲೆ ದಾಳಿ ಆಗಿದ್ದು, ಮತ್ತು ಅದರಲ್ಲೂ ಒಂದು 4 ಜನ ರೋಗಿಗಳಿಗೆ ಹೆಲ್ಪ್ ಮಾಡೋಂಥ ಒಂದು ವಿದ್ಯಾರ್ಥಿನಿ, ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಒಂದು ಈ ದಾಳಿ ಆಗಿದ್ದು, ನಿಜವಾಗಿಯೂ ಎಷ್ಟೋ ಜನರ ಸೇವೆ ಮಾಡೋದು ತಯಾರಂಥ ಒಬ್ಬ ಹೆಣ್ಮಗಳು ಬಲಿ ಆದಂಗೆ ಆಗಿಬಿಟ್ಟದೆ ಇದರೊಳಗೆ. ಅದರ ನಂತರ ಮುಂದಿನೊಂದೇನಪ್ಪ ಅಂದ್ರೆ ಸ್ವತಃ ಟಿ ಎಮ್ ಸಿ ನಮ್ಮ ಮಮತಾ ಬ್ಯಾನರ್ಜಿ ಅವರು ಅವರು ಸಹಿತ ಏನಪ್ಪ ಅಂದ್ರೆ ಈ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ನಡೆಯೋದ್ರ ಜೊತೆಗಿನ ಇನ್ನೊಂದು ಕಡೆ ಏನು ನಡೀತಾ ಇದೆಯಪ್ಪ ಅಂದರೆ ನಮ್ಮ ಕೋಲ್ಕತ್ತಾ ಹೈಕೋರ್ಟ್ನಲ್ಲೇ ಇದು ಏನಪ್ಪ ಅಂತಂದರೆ ತನಿಖೆಗೆ ಒಳಗಾಗ್ಯದ ಅಥವಾ ನ್ಯಾಯಾಲಯದ ಮೆಟ್ಟಿಲೂ ಇರೋದು ಈಗಾಗಲೇ. ಅಲ್ಲೇ ಈ ಒಂದು ಹೈಕೋರ್ಟಿನ ನ್ಯಾಯಾಧೀಶರಿದ್ದಂಥವರು ಇವತ್ತೇನಪ್ಪ ಅಂದರೆ ಇಂಥ ಒಂದು ಘಟನೆ ಆಗ್ಯದಲ್ಲ ಇದು ಯಾವುದು ಆರ್ ಜಿ ಕರ್ ವೈದ್ಯಕೀಯ ಕಾಲೇಜಲ್ಲಿ ಆಗ್ಯದ ಅಲ್ಲಿ ಅಲ್ಲಿ ಇಷ್ಟು ನಡೆದ್ರು ಸಹಿತ ಆ ಕಾಲೇಜಿನಲ್ಲಿ ನಡೆದ್ರು ಇವತ್ತಿನವರೆಗೆ ಅವ್ರು ಸಿಗ್ತಾ ಇಲ್ಲ ಒಂದು, ಮತ್ತು ಅದ್ರ ಜೊತೆಗೆ ಇನ್ನೊಂದು ಅವರು ಕೇಳ್ತಾ ಇದ್ದಾರೆ ನ್ಯಾಯಾಧೀಶರು. ಅಲ್ಲ ಅಲ್ಲಿ ನಡೆದಲ್ಲೇ ಈಗ ಅದು ದೊಡ್ಡ ಹಾಸ್ಪಿಟಲ್ಲು, ಆ ಹಾಸ್ಪಿಟಲ್ದ ಏನು ನವೀಕರಣ ಮಾಡೋದು ಮತ್ತೇನು ಮಾಡೋದು ಕೆಲಸಗಳು ನಡೆದಿದ್ದಾವಲ್ಲ. ಆದರೆ ಯಾವ ಸ್ಥಳದಲ್ಲೇ ಆ ಘಟನೆ ಆಗಿತ್ತು, ಅಘಟಿತ ಘಟನೆ ಆಗಿತ್ತು, ಕೆಟ್ಟ ಘಟನೆ ಆಗಿತ್ತು, ಅದನ್ನು ಸಹಿತ ಇವತ್ತು ಸುಣ್ಣ ಬಣ್ಣ ಮಾಡೋದು ಕೆಲಸಕ್ಕೆ ಮುಂದಾಗಿದ್ದು ನೋಡಿಕೊಂಡು ಆ ಆಸ್ಪತ್ರೆ ಮೇಲೆ ನಮ್ಮ ಹೈಕೋರ್ಟ್ ಜಡ್ಜ್ ಟೀಕೆ ಮಾಡಿದ್ದಾರೆ. ಇದ್ಯಾಕಪ್ಪ ಮಾಡಬೇಕು ಯಾಕಪ್ಪ ಅಂದರೆ ಯಾರು ಮಾಡಿದ್ದಾರೆ ಏನು ಅನ್ನೋದು ಎವಿಡೆನ್ಸ್ ಅದ, ಆ ಎವಿಡೆನ್ಸ್ ಮುಂಚೆ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಶಾಮಿಲ್ ಅದರ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಇವನ್ನ ಸರ್ಕಾರ ಮಮತಾ ಸರ್ಕಾರಕ್ಕೆ ಅಥವಾ ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರಕ್ಕೆ ಟೀಕೆನೂ ಮಾಡಿದ್ದಾರೆ, ಯಾಕೆ ಇದನ್ನು ನೀವು ಸೀರಿಯಸ್ ಆಗಿ ಇಲ್ಲಿವರೆಗೆ ತೊಗೊಂಡಿಲ್ಲ, ಮಾಡಿಲ್ಲ, ಇದನ್ನು ಯಾಕೆ ಸಿ ಬಿ ಐಗೆ ಒಪ್ಪಿಸಿದ್ರಿ, ಅಂದರೆ ಎಲ್ಲ ಅನುಕೂಲತೆಗಳು ಯಾಕೆ ಮಾಡಿಲ್ಲ. ಈ ಒಂದು ಸ್ಟ್ರೈಕ್ಗೆ ಮತ್ತೊಂದಕ್ಕೆ ಇದ್ರ ವಿರೋಧ ನಡೆದಂಥ ಸ್ಟ್ರೈಕ್ ಇದ್ರೆ ಮತ್ತು ಕೆಲವೊಂದಿಷ್ಟು ಸ್ಟ್ರೈಕ್ ನಡೆದಾಗ ಆಗೋಲ್ಲ ರೀ, ಹಾನಿಗಳಾಗು ಮತ್ತು ಕಲ್ಲು ತೂರಾಟ ಮಾಡುವಂಥವು ವಿರೋಧ ಮಾಡುವಂಥವು ಇವೆಲ್ಲನೂ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಆ ಈ ಏನೊಂದು ಆರ್ ಜಿ ಕರ್ ವೈದ್ಯಕೀಯ ಕಾಲೇಜ್ ಅಂದರೆ ಒಂದಿಷ್ಟು ಡ್ಯಾಮೇಜು ಆಗಿದೆ. ಅದಕ್ಕಾಗಿ ಇಂಥ ಸ್ಟ್ರೈಕ್ಗಳು ಮಾಡೋಕ್ಕಿಂತ ಪೂರ್ವದಲ್ಲ ನೀವು ಇದ್ದಂಥವರು ಮೌನವಾಗಿ ವಿರೋಧ ಮಾಡ್ರಿ ಅನ್ನುವಂಗೆ ಮಾತಾಡ್ತಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಸ್ಟ್ರೈಕ್ ಮಾಡೋದು ಸಹಿತ ಶಾಂತಿ ರೂಪದಿಂದ ಮಾಡ್ರಿ ಅನ್ನೋದು ಸಜೆಷನ್ ಅದ. ಬಟ್ ಇದಕ್ಕೆ ಇದೆಲ್ಲ ಬೆಳೆದಕ್ಕೆ ಈ ನಮ್ಮ ರಾಜ್ಯ ಸರ್ಕಾರದ ಆಡಳಿತದ ವೈಫಲ್ಯ ಅನ್ನೋ ಮಾತು ಈ ಒಂದು ನಮ್ಮ ಹೈಕೋರ್ಟ್ ಜಡ್ಜಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರು ಮನಸ್ಸು ಮಾಡಿದರೆ ಸರಿಯಾದ ಸಮಯಕ್ಕೆ ಆ್ಯಕ್ಷನ್ ತೊಗೊಂಡಿದ್ರೆ ನಿಶ್ಚಿತವಾಗಿಯೂ ಏನಪ್ಪ ಅಂತಂದರೆ ಅವ್ರು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿಯಬೋದಿತ್ತು, ಜೊತೆಗೆ ಇಷ್ಟು ಬೆಳೀತಾ ಇರಲಿಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಅದಕ್ಕೆ ಆಡಳಿತದ ಬಿ ಜೆ ಪಿ ವಿರೋಧ ಆದಂಥ ಟಿ ಎಮ್ ಸಿಯ ಒಂದು ಆಡಳಿತವನ್ನು ಟೀಕಿಸುವ ಮೂಲಕ
ನಮ್ಮ ಹೈಕೋರ್ಟ್ ಜಡ್ಜಸ್ ಏನಪ್ಪ ಅಂತಂದ್ರೆ ಇದು ಹಿಂಗೆ ಆಗಬಾರ್ದು ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಯಾವ ಸರ್ಕಾರ ಅದಲ್ಲ ಅವರು ಅದು ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಹಿಡಿದು ಹುಡುಕಬೇಕು, ಯಾರನ್ನೋದು ಪತ್ತೆ ಮಾಡಿ ಅವ್ರು ಶಿಕ್ಷೆ ಉಂಗೊಂಡಬೇಕು. ಮತ್ತು ಇವತ್ತೇನು ಸಿ ಬಿ ಐಗೆ ಒಪ್ಪಿಸಿದ್ರಿ, ಸಿ ಬಿ ಐದವರು ಬಂದಿದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಕಾರ ಆಗುವಂಗೆ ನಡ್ಕೋಬೇಕು ಅನ್ನೋಂಥ ಮಾತನ್ನು ಇಲ್ಲೇ ಹೇಳ್ತಾ ಇರ್ತಾರೆ. ಮತ್ತು ಇದೇ ಕಾಲಕ್ಕೆ ಇನ್ನೊಂದಿಷ್ಟು ನಾವು ನೆನಪಲ್ಲಿ ನೋಡುವಂಥದ್ದು ಏನಪ್ಪ ಅಂದ್ರೆ ಈಗೇನು ಆಗ್ಯದ ಪಾಪ ಹೆಣ್ಮಗಳ ದಾಳಿ, ಅವ್ರ ಸಂಬಂಧಿಕರು ಏನಪ್ಪ ಅಂದ್ರೆ ಪೋಷಕರು ಯಾರು ಮಾಡಿರ್ಬೋದು ಎಂಬುದ್ರ ಬಗ್ಗೆ ಒಂದಿಷ್ಟು ಅವ್ರು ಯಾರ್ಯಾರ ಮೇಲೆ ಸಂಶಯ ಇದ್ರು ಅವ್ರ ಬಗ್ಗೆ ರಿಪೋರ್ಟು ಕೊಟ್ಟಿದ್ದಾರೆ. ಇವರೆಲ್ಲ ಕರೆಸಿ ನೀವು ಎನ್ಕ್ವೈರಿ ಮಾಡಿರುತ್ತೆ. ಯಾಕಂದರೆ ಇನ್ನೂ ಆದರೂ ಸಹಿತ ಸಂಶಯದ ಮೇಲೆ ಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ತೀವ್ರ ಹಿಡಿತಾ ಇಲ್ಲ ಅನ್ನುವಂಥ ಆರೋಪ ಈ ಯಾವ ಹೆಣ್ಮಗಳ ತಿಳ್ಕೊಂಡಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿನಿ ಅವ್ರ ಮನೆಯವರು ಆರೋಪ ಮಾಡ್ತಾ ಇದ್ದಾರೆ. ಇಷ್ಟರೊಳಗೆ ಆಗಬೇಕಾಗಿತ್ತು, ಹುಡುಕಬೇಕಾಗಿತ್ತು ಅಂತ. ಅದಕ್ಕೆ ಅವರಿಂದವರು ಇವತ್ತು ಏನಪ್ಪ ಅಂತಂದ್ರೆ ಸರ್ಕಾರದ ಮೇಲೆ, ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಅವರು ಸ್ಪಷ್ಟವಾಗಿ ನೋಡಪ್ಪ ಭಾನುವಾರ ಒಳಗೆ ನಮಗೆ ಕೊಟ್ಟುಬಿಡೋ ರಿಸಲ್ಟ್ ಇನ್ನೊಂದು ಸಿ ಬಿ ಐ ಇದ್ದಾರೆ ಬೆನ್ನತ್ತಿದ್ದಾರೆ. ಇಲ್ಲಿ ಏನೈತೆ ಅಂದ್ರೆ ಇನ್ನೊಂದು ಮಾತು ನೆನಪಿಡೋದು ಏನಪ್ಪ ಅಂದ್ರೆ ಒಳ್ಳೆಯದಾಗ ಎಲ್ಲರೂ ಅಂತೂ ಬೆನಿಫಿಟ್ ತೊಗೊಳಕ್ಕೆ ನೋಡ್ತಾರೆ. ಅದರಿಂದ ಗಟ್ಟಿ ಅಂದ್ರೆ ನಾ ಇಲ್ಲ ನೀಲ್ಲ ನೀ ಮಾಡಿದ್ರೆ ನೀ ಮಾಡಿ ತಪ್ಪು ಒಬ್ಬರ ಮೇಲೆ ಹಾಕ್ತಾ ಇರ್ತಾರೆ. ಈಗ ನೋಡ್ರಿ ಒಂದು ಬೆಸ್ಟ್ ಎಕ್ಸಾಂಪಲಪ್ಪ ಅಂತಂದ್ರೆ ಮೋದಿ ಅವರು ಒಂದೇನೋ ಘಟನೆ ಆಯಿತು ಚಂತನ ಮಂತ್ರದಲ್ಲಿ ನಮ್ಮ ಪೈಲ್ವಾನ್ಗಳು ಕುಸ್ತಿ ಪರವಾನಿತಿಯರು ಸ್ಟ್ರೈಕ್ ಮಾಡಿದರು, ನಮ್ಮೆಲ್ಲ ಲೈಂಗಿಕ ದೌರ್ಜನ್ಯ ಆಗಿದ್ರಪ್ಪ, ಅವ್ರು ಶಿಕ್ಷೆ ಮಾಡಿಸಿರೋದು ಗುದ್ದಾಡಿದ್ರಪ್ಪ 10 ತಿಂಗಳಲ್ಲಿ. ಆಗ ಮೋದಿ ಅವ್ರು ಮೌನ ಆಗಿಬಿಟ್ರು, ದಿವ್ಯ ಮೌನಕ್ಕೊಳಗಾಗಿಬಿಟ್ರು. ಆದರೆ ಅದು ಈಗ ಆ ಒಂದು ಏನಪ್ಪ ಅಂದ್ರೆ ಮೆಡಲ್ ತಪ್ಪಿಸ್ಕೊಂಡು ಪಾಪ ಗೆಲ್ಲು ಚಿನ್ನದ ಪದಕ ಗೆಲ್ಲೋದು ಅವಕಾಶ ಕಳ್ಕೊಂಡು ಬಂದಂಥ ನಮ್ಮ ವಿನೇಶ್ ಫೋಗಟ್ ಅವರಿಗೆ ಈಗ ಅವರು ಇಲ್ಲ ನೋವಾದು ಹಾಗೆ ಮಾತಾಡ್ತಾ ಇದ್ದಾರೆ. ಅಂದರೆ ನಾನು ಇಲ್ಲಿ ಹೇಳೋದೇನಪ್ಪ ಅಂದರೆ ಕೇವಲ ಗೆದ್ದಾಗಂಟೆ ಪ್ರೋತ್ಸಾಹ ಮಾಡೋದಂತಲ್ಲ, ಅದೇ ಕಾಲಕ್ಕೆ ಅವ್ರ ನೋವುಗಳ ಜೊತೆ ನಾವು ಕೂಡಬೇಕಾಗುತ್ತೆ, ನೋವಿನ ಜೊತೆ ಅವ್ರು ಕೂಡಿ ಮಾತಾಡಿದ್ರೆ ಇಲ್ಲ ಅಂತಲ್ಲ. ಬಟ್ ಇಲ್ಲಿವರೆಗೆ ಅವ್ರು ಏನು ಆರೋಪ ಮಾಡಿದ್ರು ಆ ವ್ಯಕ್ತಿ ಇನ್ನೂ ಆದರೂ ಇದ್ದಾರೆ, ಅವ್ರ ಮಗ್ಗ ಇವತ್ತು ಪಾರ್ಲಿಮೆಂಟ್ಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಏನು ತೋರಿಸ್ತದಪ್ಪ ಅಂತಂದರೆ ಇವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಸಹಿತ ಸ್ಟ್ರೈಕ್ ಮಾಡೋಕ್ಕಿದ್ದು ಯಾಕಪ್ಪ ಅಂತಂದ್ರೆ ಆ ಹೆಣ್ಮಗ ನ್ಯಾಯ ಕೊಡಿಸ್ಬೇಕಂತ ಇರ್ಬೋದು ಒಂದು ಭಾಗದಲ್ಲಿ. ಜೊತೆಗೆ ಏನಪ್ಪ ಅಂದ್ರೆ ಸಪೋಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಸರ್ಕಾರದ ಮುರ್ಕೊಂಡ್ಬಿಡುವಂಥದ್ದು ಅದನ್ನು. ಇಲ್ಲಿವರೆಗೆ ಅವ್ರನ್ನ ಯಾರಾದರೂ ಗೊತ್ತದ ಹಿಡಿಸ್ಬೇಕಾಗಿತ್ತು, ಸರಿಯಾದ ತನಿಖೆ ಮಾಡಿಸ್ಬೇಕಾಗಿತ್ತು ಅನ್ನುವಂಥ ಒಂದು ಅಭಿಪ್ರಾಯ ಮೂಡಲಿಕ್ಕೆ ಅದರಲ್ಲಿ. ಆದರೆ ಅದೇ ಕಾಲಕ್ಕೆ ಇನ್ನಷ್ಟು ಈ ಒಂದು ಬಿ ಜೆ ಪಿ ಪರ ಜನ ಇದನ್ನು ಈ ಒಂದು ಕೇಸ್ದೊಳಗೆ ಇನ್ನಷ್ಟು ಮಮತಾ ಬ್ಯಾನರ್ಜಿಯವ್ರನ್ನ ಹನ್ನೆ ಮಾಡಬೇಕು ಅನ್ನುವಂಥ ಒಂದು ವಿಷಯವೂ ಅದು ಇದ್ರೊಳಗೆ. ಅಂದ್ರೆ ಈ ಏನು ಈ ಸ್ಟ್ರೈಕ್ಸ್ ಮಾಡಲಿಕ್ಕಿರ್ತಾರೆ, ಮತ್ತೇನು ಮಾಡಲಿಕ್ಕಿರ್ತಾರೆ, ಇವತ್ತು ರಾಜಕೀಯ ಪಕ್ಷಗಳು ಇದನ್ನು ತಮಗೆ ಹೆಂಗೆ ಬೇಕಪ್ಪ ಯಾವ ರೀತಿಯ ನಮಗೆ ಉಪಯೋಗ ಆಗ್ಬೋದು ಆ ನೆಲೆಯಲ್ಲಿ ಆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಇದೇ ಕಾಲಕ್ಕೆ ಕಂಡು ಬರ್ತಿರುವಂಥ ಒಂದಲ್ಲಿ ಅಭಿಪ್ರಾಯ ಆಗಿದೆ ಜನರದು. ಅಂದ್ರೆ ಈಗ ಈ ಒಂದು ಏನು ಹತ್ಯೆಗೊಳಗಾದ ಹೆಣ್ಮಗಳು ಅವ್ರಿಗೆ ನ್ಯಾಯ ಒದಗಿಸಲಾಗೆ ಮತ್ತು ಇಂಥ ಇದನ್ನು ಆಗಬಾರ್ದು, ನ್ಯಾಯ ಹೆಚ್ಚು ಆಗಿಲ್ಲ ಪಾಪ ತೀರ್ಕೊಂಡು ಹೋಗಿಬಿಟ್ಟಿದ್ದಾರೆ, ಈ ಬದುಕಿನ ದೂರ ಆಗಿಬಿಟ್ಟಿದ್ದಾರೆ ಅವರು. ಆದರೆ ಇಂಥ ಗಂಟೆ ಮತ್ತೆ ಪುನರುಪಿ ಆಗಬಾರ್ದು ಅನ್ನೋದ್ರೊಳಗೆ ಈಗಾಗಲೇ ಹೇಳಿ ಮತ್ತೊಂದು 2 ವರ್ಷಗಳು ಮತ್ತೆ ಇಂಥ ಕೇಸ್ಗಳು ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಇರಲಿ. ಆದರೆ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಹಂತಕ್ಕೆ ಬಂದಿರ್ತದೆ ಇವತ್ತು ನೀವು ಸರ್ಕಾರಪ್ಪ ಈ ಒಂದು ಡಿಸಿಷನ್ ತೊಗೊಂಡು ಯಾವುದೋ ಪ್ರಸಂಗದಲ್ಲೇ ಒಂದು ಘಟಿತ ಘಟನೆ ಆಗ್ಯದ ಅಂತ ತನಿಖೆ ಮಾಡಿ ತಪ್ಪಿಸ್ತಷ್ಟು ಶಿಕ್ಷೆ ಕೊಡಿಸುವಂಥದ್ರೆ ಮಾಡ್ರಿ, ಇಲ್ಲಪ್ಪ ಅಂತಂದ್ರೆ ಇನ್ನಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಬಲಿಷ್ಠ ಮಾಡ್ರಿ. ಇಡೀ ದೇಶ ತುಂಬ ಇದೆ, ಕೇವಲ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ ಇಲ್ಲಿ ಮಾಡ್ಬೇಕಂತಲ್ಲ, ಅಲ್ಲಿ ಮಾಡಲೇಬೇಕು. ಆ ಮತ್ತು ಬೇರೆ ಜೊತೆ ಇಂಥ ಘಟನೆಗಳು ಬೇರೆ ಬೇರೆ ರಾಜ್ಯಗಳು ಮೆಂದಲ್ಲಿ ಹಾಕ್ತಾನೆ ಇರ್ತಾವೆ, ಅವು ಆಗ ನೋಡಬೇಕಾಗಿದ್ದು ಇದನ್ನು ಇಲ್ಲೇ ಭಾಳ ಗಮನಿಸ್ಬೇಕಾಗಿದೆ. ಜೊತೆಗೆ ಇನ್ನು ವೈದ್ಯಕೀಯ ರಂಗದಲ್ಲಿ ಇದ್ದಂಥ ಇವೆಲ್ಲ ವೈದ್ಯರು ನೋಡಿದಾಗ ಒಂದು ಖುಷಿ ಏನಾಗ್ತದಪ್ಪ ಅಂತಂದ್ರೆ ಈ ಘಟನೆನ ಸೀರಿಯಸ್ ಆಗಿ ತೆಗೆದುಕೊಂಡ ಇಂಥ ಘಟನೆ ನಮ್ಮ ವೈದ್ಯರ ಮೇಲೆ ಆಗಬಾರ್ದು ಅನ್ನುವಂಗೆ ಇವರು ಇವತ್ತು ಒಕ್ಕಟ್ಟಿನಿಂದ ಪ್ರತಿಭಟನೆ ಮಾಡಲಿಕ್ಕಿದ್ದಲ್ಲ, ಇದು ಬಹಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ರೀ, ಇನ್ನೊಬ್ಬ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಇಲ್ಲಿ ಈ ದೇಶದಲ್ಲಿ ಮೂಡಿದ ಭಾಳಷ್ಟು ಜನರಲ್ಲಿ. ಆ ನೆಲೆಯಲ್ಲಿ ಒಗ್ಗಟ್ಟಾದ್ರಲ್ಲ ಭಾಳ ಖುಷಿ ಪಡೋ ವಿಷಯ. ಯಾಕಂತಂದ್ರೆ ಒಗ್ಗಟ್ಟಾದ ಮಾತ್ರ ಇಲ್ಲಿಯ ರಾಜಕಾರಣಿಗಳು ಅಂಜು ಸಾಧಿಸ್ಕೊಳಿದ್ದಾವೆ, ಮಾತು ಕೇಳುವ ಸಾಧಿಸ್ಕೊಳಿದ್ದಾವೆ, ಪ್ರತಿಭಟನೆ ಮಾಡಬೇಕು ಇಲ್ಲ ಅವ್ರ ಜೊತೆ ನಮ್ಮ ಸಂಬಂಧ ಚಲೋ ಇರಬೇಕು ಅನ್ನೋಂಥ ಮಾತು ನಾವು ಸಾಮಾನ್ಯವಾಗಿ ಕೇಳ್ಪಡ್ತಿರ್ತೀವಿ. ಈಗ ಅಲ್ಲೇ ವೈದ್ಯಕೀಯ ವಿದ್ಯಾರ್ಥಿಗಳಾದದಲ್ಲೇ ಏನಪ್ಪ ಅಂತಂದರೆ ಇರು ಹಾದಿ ಎಲ್ಲ ಒಕ್ಕಟ್ಟಿಂದ ಹೋರಾಟ ಮಾಡೋದು ಅಂತೇಳಿ. ಅದಕ್ಕೆ ಇವತ್ತು ಈ ರಾಷ್ಟ್ರದ ವೈದ್ಯರೆಲ್ಲರೂ ಹೆಣ್ಣಿರಲಿ ಗಂಡಿರಲಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಗಲಿ ತನಿಖೆ ಆಯ್ತಲ್ಲಿ ಅದು ಅವ್ರ ಶಿಕ್ಷೆ ಆಯ್ತು ಅಂದರೆ ಜನ ಅನ್ನಿಸ್ತಾರೆ ವಿದ್ಯಾ ನಮ್ಮ ವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಇನ್ನೊಂದು ಕಡೆ
ಅಥವಾ ವೈದ್ಯಕೀಯ ಕಾಲೇಜುಗಳಲ್ಲಿ ನಮ್ಮ ಮೇಲೆ ದಾಳಿ ಆಗೋದು ನಿಲ್ತದಂತ. ಯಾಕಂದ್ರೆ ಇತ್ತೀಚೆಗೆ ಅವು ನಡೀತಾ ಇದ್ದಾವೆ. ಏನಪ್ಪ ಯಾಕಪ್ಪ ಅಂದ್ರೆ ಯಾವುದೋ ಕಾರಣಕ್ಕೊಬ್ಬ ರೋಗಿ ತೀರ್ಕೊಂಡಿದ್ರೆ ಅದು ತಪ್ಪು ಯಾರಂದ್ರೆ ಡಾಕ್ಟ್ರ್ ಅನ್ನೋಂಗೆ ಅವ್ರನ್ನ ಅಟ್ಯಾಕ್ ಮಾಡುವಂಥ ಔಷಧಿ ಮೆಂದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಒಂದಾಗಿದ್ದಾರೆ ಎಲ್ಲರೂ ಡಾಕ್ಟರ್ಸ್, ನಮ್ಮ ಮೇಲೆ ದಾಳಿ ಮಾಡಬೇಡಪ್ಪ, ನಾವು ಒಂದಾಗ್ತೀವಿ ಅನ್ನೋಂಗೆ ಮಾಡಿದಾರೆ. ಸಂತೋಷ ವಿಷಯ ಆಗಲಿ. ಆದರೆ ಈ ನೆಲೆಯಲ್ಲೇ ನೀವು ಈ ಸೇವೆಯನ್ನು ತುರ್ತು ಸೇವೆ ಇಟ್ಕೊಂಡು ಉಳಿದೆಲ್ಲ ನೀವು ಬಂದ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂದರೆ ಇದು ಸೇವೆ ರೀ, ಇದು ವೈದ್ಯಕೀಯ ರಂಗದ್ದು ಸೇವೆ ಮಾಡೋದು ನಿಮ್ಮ ಕರ್ತವ್ಯ. ಮತ್ತು ಏನೋ ಹೆಚ್ಚು ಕಡಿಮೆ ಆಗಿದ್ದು ಸೀರಿಯಸ್ ಆಗಿ ಇದ್ರೆ ಮಾಡ್ದಂತ ಹೇಳ್ತಾ ಇದ್ರಿ. ಅದು ಎಷ್ಟೋ ಕಡೆ ಡಾಕ್ಟರ್ಸೇ ಬರೋದಿಲ್ಲ, ಈ ಸ್ಟ್ರೈಕ್ ಇರೋದ್ರಿಂದ ಮತ್ತೆ ಇರೋದ್ರಿಂದ. ಹೀಗಾಗಿ ವೈದ್ಯರುಗಳಿಗೆ ನಮ್ಮ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ರೋಗಿಗಳಿಗೆ ಈ ಸ್ಟ್ರೈಕ್ ಮಾಡೋಕ್ಕಿಂತಲೂ ಅವರಿಗೆ ಔಷಧ ಕೊಡ್ತಾನೆ ವಿರೋಧ ಮಾಡೋದು, ಕಪ್ಪು ಪಟ್ಟಿಗೆ ಇಟ್ಕೊಂಡು ಮತ್ತೆ ಮಾಡುವಂಥದ್ದು ಆಗಬೇಕು ಅಂತ. ಯಾಕಂದರೆ ಇದು 24 ತಾಸು ನಿರಂತರವಾಗಿ ಒಂದು ಚಿಕಿತ್ಸೆ ಅಥವಾ ಔಷಧ ಗುಳಿ ಕೊಡುತ್ತಿರುವಂಥ ಡಿಪಾರ್ಟ್ಮೆಂಟ್. ಯಾಕೆ ಡಿಪಾರ್ಟ್ಮೆಂಟಪ್ಪ ಅಂದರೆ ಜೀವಕ್ಕೆ ಅಪಾಯ ಆಗುವಂಥ ಏನೋ ಘಟನೆಗಳಾಗ್ತಾವೆ ಅಂತ. ಇವ್ರು ಹೇಳ್ಬೋದಿಲ್ಲ ನಾವು ತುರ್ತು ಪರಿಸ್ಥಿತಿಲಿ ಇದ್ದೇ ಇರ್ತೀವಿ ಅಂತೇಳಿ. ಆ ಸಂದರ್ಭದಲ್ಲೇ ಅವರು ಬರೋದು ಲೇಟ್ ಆದರೆ ಮತ್ತೇನೋ ಆದರೆ ಭಾಳಷ್ಟು ವೈದ್ಯರು ಅವರು ಮನುಷ್ಯರನ್ನ ಸ್ವಲ್ಪ ಲೀಜಿನೆಸ್ ಬಂದ್ಕೊಂಡು ಎಲ್ಲಿ ಹೋಗಿ ಉಳು ಅಂತ ಮಾಡುವಂಥ ಪ್ರಸಂಗ ಬರ್ತಾವೆ. ಅಂತಹ ಘಟನೆ ಆದಾಗ ಸಹಜವಾಗಿ ಯಾವ ವ್ಯಕ್ತಿಗಾಗಿರ್ತದೋ ಅವು ಜೀವಹಾನಿ ಆಗುವ ಸಾಧ್ಯತೆಗಳು ಇರ್ತಿರ್ತಾವೆ. ಆ ನೆಲೆಯಲ್ಲೇ ಇವತ್ತು ಸ್ಟ್ರೈಕ್ ಮಾಡೋಕ್ಕಿಂತಲೂ ಇದು ಬೆಂಬಲ ಸೂಚಿಸೆ ಕರಿ ಪೆಟ್ಟಿಗೆಗಳನ್ನು ಮತ್ತೆ ಮಾಡಿದರೆ ಭಾಳ ಚೆನ್ನಾಗಿರ್ತೇನೋ ಅಂತ ಈ ದವಾಖಾನೆಗಳು ಬಂದ್ ಮಾಡೋಕ್ಕಿಂತಲೂ. ಯಾಕಂದರೆ ಇವತ್ತು ಜಪಾನದಲ್ಲಾಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಅಮೆರಿಕದಲ್ಲಿ ಆಗಿರ್ಬೋದು, ಪ್ರತಿಭಟನೆ ಯಾವ ರೀತಿ ಮಾಡ್ತಾರಪ್ಪ ಈ ಪ್ರಜ್ಞಾವಂತರ ಅಂದರೆ ಮೊದಲ ನಮ್ಮಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ. ನಿಮಗೆ ಗೊತ್ತದೆ ನಮ್ಮಲ್ಲಿ ನಮಗಂತೀ ಒಂದು MBBS ಡಾಕ್ಟರ್ ಇರ್ತೀವಿ ನಮಗೆ ಸಿಗಬೇಕಪ್ಪ ಅಂದ್ರೆ ಮಿನಿಮಮ್ ಒಬ್ಬ 1,000 ಮಂದಿಗೆ ಒಬ್ಬರು ಇರಬೇಕಾಗಿತ್ತು. ಅದಕ್ಕಿಂತಲೂ ಕಡಿಮೆ ಇದ್ದಾರೆ, 1,000-3,000 ವಹಿಸುವಂಥ ಪ್ರಸಂಗಗಳಿದ್ದಾವೆ. ಹೀಗಾಗಿ ಈ ವೈದ್ಯರ ಕೆಲಸ ಏನಪ್ಪ ನಿರಂತರವಾಗಿ ಇರುವಂಥದ್ದು 24 ತಾಸು ಇರುವಂಥದ್ದು, ಇದಕ್ಕೆ ಸೂಟಿ ಅನ್ನೋದು ಇಲ್ಲ. ಆದರೂ ಇವರು ಸೂಟಿ ತೊಗೊಳ್ತಾ ಇರ್ತಾರೆ, ಮಾಡ್ತಿರ್ತಾರೆ ಅಂದಾಗ ಹೌದಪ್ಪ ಶಾರೀರಿಕ ಒಂದು ಬಾಧಿಸೋ ಮಾಡ್ತಾ ಇರ್ಬೋದು ಅಂತ ಅನ್ಬೋದು ನಾವು. ಬಟ್ ಈ ಒಂದು ಅನಿವಾರ್ಯ ಇಡೀ ದೇಶದ ತುಂಬ ಅಥವಾ ರಾಜ್ಯಗಳ ತುಂಬ ಒಮ್ಮೆಲೆ ಇಡೀ ಒಂದು ಸೇವೆಯನ್ನು ಸ್ಥಗಿತ ಮಾಡಿದರೆ ಪಾಪ ರೋಗಿಗಳಿಗೆ ಏನಾಗಬಾರ್ದು ಅನ್ನೋ ಸಹಿತ ಇವತ್ತು ವೈದ್ಯರು ನಿಂತು ವಿಚಾರ ಮಾಡಬೇಕಾಗಿದೆ. ಹೌದಪ್ಪ ಅವ್ರಿಗೆ ಎಣ್ಣೆ ಆಗಿದೆ ವೈದ್ಯರಿಗೆ ಇನ್ನು ಮುಂದೆ ಆಗಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯ ಒಂದೇ ಇರ್ತದೆ. ಹಂಗೆ ವೈದ್ಯರದ್ದು ಅದ ಅದಕ್ಕಾಗಿ ಇಡೀ ಒಂದೊಂದು ದಿವಸ ನೀವು ಸ್ಟ್ರೈಕ್ ಮಾಡಿಕೊಡೋದು ಏನಪ್ಪ ಅಂದರೆ ಇದು ತುರ್ತು ಸೇವೆ. ಅದು ಆ ವೈದ್ಯಕೀಯ ಅಂದರೆ ಜೀವನ್ ಮರಣದ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ನೀವು ಈಗ ಈ ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ರೋಗಿಗಳಿಗೆ ಒಂದು ರೀತಿಯಿಂದ ಏನಪ್ಪ ಮತ್ತಷ್ಟು ಭಯ ಹುಟ್ಟಿಸುವಂಥ ಕೆಲಸ ಆಗ್ಯದ ಅಥವಾ ಅವ್ರು ಇನ್ನಷ್ಟು ಒಂದು ಅನಾರೋಗ್ಯಕ್ಕೆ ಅಥವಾ ಸಾವಿನ ದೌಡಿಗೆ ಸಿಲುಕಿಸುವಂಥ ವಿಷಯವೂ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ದೇಶ ತುಂಬ ರಾಜ್ಯ ತುಂಬ ಈ ವೈದ್ಯರು ನಡೆಸುತ್ತಿರುವಂಥ ಈ ಒಂದು ಸ್ಟ್ರೈಕಿ ಸಪೋರ್ಟ್ ತೋರಿಸಿದ್ರು ಸಹಿತ ಇನ್ನೂ ಭಾಳಷ್ಟು ಜನಸಾಮಾನ್ಯರು ಅವರು ಸ್ಟ್ರೈಕ್ ಮಾಡೋಕ್ಕಿಂತಲೂ ಪ್ರತಿಭಟನೆ ಮಾಡಿ ಅಥವಾ ತಮ್ಮ ಅಭಿಪ್ರಾಯ ತಿಳಿಸಿ ಪತ್ರ ಬರ್ಬೇಕು ಕೆಲಸ ಮಾಡೋದು ಉತ್ತಮ ಅನ್ನೋದು ಅವರೆಲ್ಲರ ಅಭಿಪ್ರಾಯ ಇದೆ, ಜನಸಾಮಾನ್ಯರ ಅಭಿಪ್ರಾಯ ಇದೆ. ಅದಕ್ಕಾಗಿ ನೀವೇನಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಒಳ್ಳೆಯದನ್ನು ವೈದ್ಯರ ಮೇಲೆ ದಾಳಿ ಆಗಬಾರ್ದು, ಅವ್ರ ಜೀವ ಹಾನಿ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಸತ್ಯದ. ಅದೇ ಕಾಲಕ್ಕೆ ವೈದ್ಯರಿಂದನೂ ಕೆಲವೊಂದು ತಪ್ಪುಗಳು ನಡೆದಿದ್ದಾವೆ, ವ್ಯತ್ಯಾಸ ಇಲ್ಲ ಅಂತಲ್ಲ. ಹೀಗಾಗಿ ಅವರು ಸಹಿತ ಈ ಒಂದು ರೋಗಿಗಳ ಜೊತೆಗೆ ನಮ್ಮವ್ರ ಬಣ್ಣ ಬಿಹೇವ್ ಮಾಡಬೇಕಾಗಿದೆ. ಆ ಬಿಹೇವ್ ಹೇಗಿರಬೇಕಪ್ಪ ಅಂದ್ರೆ ಒಂದು ಲಿಮಿಟ್ ಇರ್ತದೆ, ರೋಗಿ ಮತ್ತು ವೈದ್ಯ ಅಷ್ಟರ ಮಟ್ಟಿಗೆ ಇರಬೇಕು. ಅದನ್ನು ಮೀರಾದಾಗ ಬೇರೆ ಬೇರೆ ಪರಿಣಾಮಗಳಾಗ್ತವೆ ಅಂತೇಳಿ ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ಆಗಿದ್ದಾವೆ. ಆದರೆ ಅತಿ ನೆಂಟಸ್ಥಗೆ ಅತಿ ಗೆಳೆತನ ಅತಿ ಸಂಬಂಧ ಅತಿ ಸನಿಹನು ಒಳ್ಳೆಯದಲ್ಲ ಅನ್ನೋದು ಒಂದು ಸೂಚ್ಯವಾಗಿಲ್ಲ ಈ ಮಾತನ್ನು ಹೇಳ್ತಾ. ಈಗ ನಡೆದಿರುವಂಥ ಈ ಪ್ರತಿಭಟನೆ ಏನದಲ್ಲ ಇದು ಕಪ್ಪು ಪಟ್ಟಿಗೆಗಳನ್ನು ಮಾಡಿದರೆ ಭಾಳ ಉತ್ತಮ. ಮತ್ತು ಅದಕ್ಕಾಗಿನೋ ಒಂದು ದಿನನೋ ಎರಡು ದಿನನೋ ಪೂರ್ತಿಯಾಗಿ ಬಂದ್ ಮಾಡ್ಕೊಡುವಂಥದ್ದು ಮಾತ್ರ ಇದು ವೈದ್ಯರಿಗೆ ಒಪ್ಪುವಂಥ ವಿಷಯ ಅಲ್ಲ. ನಾವು ಸಹಿತ ನಿಮ್ಮ ಜೊತೆಗಿದ್ದೀವಿ, ಅದಕ್ಕೆ ಖಂಡನ ಮಾಡ್ತೇವೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಆ ಘಟನೆ ಆಗಬಾರ್ದಾಯ್ತು ಅಂತೇಳಿ ಅದು ಆಗ್ಯದ. ಈಗ ಅವ್ರು ಶಿಕ್ಷೆ ಕೊಡಿಸುವಂಥ ಕೆಲಸ ಇಡೀ ದೇಶ ಮತ್ತು ಇಡೀ ರಾಜ್ಯ ಮಾಡಬೇಕಾಗಿದೆ. ಆ ನೆಲೆಯಲ್ಲಿ ಮಮತಾ ಅವರಾಗಿರ್ಬೋದು ಅಥವಾ ನಮ್ಮ ಮೋದಿ ಅವರಾಗಿರ್ಬೋದು ರಾಜಕೀಯ ಮಾಡೋಕ್ಕಿಂತಲೂ ಅದನ್ನು ಒಂದು ಏನಪ್ಪ ಅಂದರೆ ಜನಸಾಮಾನ್ಯ ಸೇವೆ ನೆಲಗಟ್ಟಿನಲ್ಲಿ ಸ್ವೀಕಾರ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ನಿಮಗೇನು ಅನ್ನಿಸ್ತದೆ? ಹೌದು ಪ್ರತಿಭಟನೆ ಬೇಕು, ವಿರೋಧ ಬೇಕು, ಆದರೆ ಅದಾಗಬಾರ್ದಲ್ಲ. ಊಟದಾಗ ಉಪ್ಪಿನಕಾಯಿ ಬೇಕು, ಆದರೆ ಉಪ್ಪಿನಕಾಯಿ ಊಟ ಆಗಲಿಕ್ಕೆ ಸಾಧ್ಯ ಅಂತ ಮಾತ್ರ ಹೇಳ್ತಾ ಆ ಪಾಪ ತೀರ್ಕೊಂಡಂಥ ವೈದ್ಯಕೀಯ ವಿದ್ಯಾರ್ಥಿನಿಗೆ ಇನ್ನೊಮ್ಮೆ ನಮ್ಮ ಮನದ ನಮ್ಮನ್ನು ಸಲ್ಲಿಸ್ಕೊಳ್ತಾ ಅವ್ರಿಗೆ ನ್ಯಾಯ ಸಿಗಲಿ. ಅವರಿಲ್ಲ ಅಂತೇಳಿ ಆ ನ್ಯಾಯ ಸಿಗದೆ ಓದಬೇಕಾಗಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಮತ್ತು
ಅದೊಂದೇ ಉಳಿದ್ರು ಹಾದಿ, ಅದು ಆಗ್ತದೆ ಅಂತ ಭಾಳ ಜನ ತಿಳ್ಕೊಂಡಿದ್ವಿ. ನೋಡೋಣ ಅದನ್ನು ಏನು ಮಾಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರ. ಯಾಕಂದರೆ ಆರೋಗ್ಯನ ಅವ್ರ ಕೈಗಿರೋದು, ನಮ್ಮ ಸಿದ್ದಣ್ಣ ಅವ್ರ ಕೈಗೆ, ಅದು ಮಿನಿಸ್ಟರ್ ಇದ್ದಾರೆ ಗುಂಡೆ, ನಮ್ಮ ದಿನೇಶ್ ಗುಂಡೂರು ಅವರು, ಇವರೆಲ್ಲರೂ ಇವತ್ತು ಪ್ರತಿಭಟನೆ ಸಪೋರ್ಟ್ ಮಾಡಿದ್ದಾರೆ. ಅದು ಸಪೋರ್ಟ್ ಮಾಡಲೇಬೇಕಂತ ವಿಷಯ. ಅದೇ ಕಾಲಕ್ಕೆ ವಿದ್ಯಾರ್ಥಿಗಳು ಸಹಿತ ಒಕ್ಕರಿಂದ ವಿರೋಧ ಮಾಡ್ತಾಯಿದ್ದಾರೆ. ಹೀಗಾಗಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದ್ದಪ್ಪ ಈ ಜಿಲ್ಲೆಯಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ಹೇಳಿದ್ದೀನಿ. ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಇದನ್ನು ಏನಪ್ಪ ಅಂತಂದ್ರೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ನಿಲ್ಸೋಕೆ ಹೋಗ್ಬಾರ್ದು ಅಂತ ಈ ಹೇ ಸೀತಾರಾಮ್ ತನ್ನ ಮಾತುಗಳು ಮುಗಿಸ್ತಾ ಇದೆ. ವಂದನೆಗಳು.